ಸರ್, ವಾಲ್ಮೀಕಿ ನಿಗಮ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಇಡಿ ಅವರು ದಾಳಿ ಮಾಡಿದ್ದಾರೆ ನಾಗೇಂದ್ರ ಅವರ ಬಳ್ಳಾರಿ ಮತ್ತೆ ಇಲ್ಲಿನ ಮನೆ ದದ್ದಲ್ ಅವರ ನಿವಾಸಗಳ ಮೇಲೆ ಸರ್, ಕೇಸು ತನಿಖೆ ತೀವ್ರಗತಿ? ಇಲ್ಲ ನೋಡಿ, ಎಸ್ಐಟಿ ಅವರು ನಿನ್ನೆ ದಿವಸ ದದ್ದಲ್ ಅವರಿಗೆ ಮತ್ತು ನಾಗೇಂದ್ರ ಅವರಿಗೆ ಕರೆದು ತನಿಖೆಗೆ ಕರೆದಿದ್ದಾರೆ. ಅವ್ರನ್ನ ಇವತ್ತು ಕೂಡ ಬರೆಯಲಿದ್ರು. ಎಸ್ಐಟಿನವರು ತನಿಖೆಯನ್ನ ಚುರುಕುಗೊಳಿಸಿ ಅವರ ಪಿಎಗಳು ಅವ್ರ ಹೇಳಿಕೆಗಳನ್ನ ಕೊಟ್ಟಿದ್ರು ಅಂತೇಳಿ ಆಧಾರದ ಮೇಲೆ ಅವ್ರನ್ನ ಕರೆಸಿದ್ದಾರೆ. ಇವತ್ತು ಮತ್ತೆ ಬಂದು ಆ ಕಂಟಿನ್ಯೂಯೇಷನ್ ಆಗಬೇಕು ಅಂತ. ಈ ಮಧ್ಯೆ ಇಡಿ ಅವರು ದದ್ದಲ್ ಅವರಿಗೆ ಅವರ ಮನೆ ಮೇಲೆ ಅವರ ಆಫೀಸ್ ಮೇಲೆ ಎಲ್ಲ ದಾಳಿ ಮಾಡಿದ್ದಾರೆ ಅಂತೇಳಿ, ಅವರು ಯಾವ ಕಾರಣಕ್ಕೆ ಮತ್ತು ಯಾವ ಮಾಹಿತಿ ಆಧಾರದ ಮೇಲೆ ಅವರು ಮಾಡಿದ್ದಾರೆ ನಮಗೇನು ಗೊತ್ತಿಲ್ಲ. ಅದರಿಂದ ನಾನೇನು ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಬರೋದಿಲ್ಲ ಸರ್. ಅಂದ್ರೆ ರಾಜ್ಯ ಸರ್ಕಾರ ಗಮನಕ್ಕೂ ಬಂದಿಲ್ಲ, ಇಡಿ ಅವರು ಈಗಾಗಲೇ ದೂರು? ಅಲ್ಲ, ರಾಜ್ಯ ಸರ್ಕಾರಕ್ಕೆ ಇಡಿ ಅವರೇನು ತಿಳಿಸೋದಿಲ್ಲ. ಇಡಿ ಅವರಾಗ್ಲಿ ಸಿಬಿಐನವರಾಗ್ಲಿ ರಾಜ್ಯ ಸರ್ಕಾರಕ್ಕೆ ಏನು ತಿಳಿಸೋದಿಲ್ಲ. ಅವರು ಇಂಡಿಪೆಂಡೆಂಟ್ ಆಗಿ ಅವರು ಆಪರೇಟ್ ಮಾಡ್ತಾರೆ. ಅದರಿಂದ ಅವ್ರಿಗೇನು ಮಾಹಿತಿ ಇದೆಯೋ ಗೊತ್ತಿಲ್ಲ ನಮಗೆ. ಅವರು ಕೆಲಸ ಮಾಡ್ತಾರೆ. ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಮುಜುಗರ ಅಲ್ವಾ ಸರ್ ಇದು? ಮುಜುಗರದ ಪ್ರಶ್ನೆ ಬರೋದಿಲ್ಲ. ಅವರು ಇಡಿ ಅವರು ಇಂಡಿಪೆಂಡೆಂಟ್ ಆಗಿ ಯಾರ ಮನೆ ಮೇಲೆ ಅಥವಾ ಕಚೇರಿ ಮೇಲೆ ಅವರು ದಾಳಿ ಮಾಡಬಹುದು, ಅವರಿಗೆ ಅಧಿಕಾರ ಇದೆ. ಆದರೆ ಯಾವ ಮಾಹಿತಿ ಮೇಲೆ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ವಲ್ಲ, ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೂ ಬರೋದಿಲ್ಲ. ಅವರಾಗ್ಲಿ ಅಥವಾ ಬೇರೆಯವರ ಪ್ರಕರಣದಲ್ಲಿ ಇವ್ರ ಪಾತ್ರ ಇಲ್ಲ ಅಂತ ಇದ್ರೆ ಇವಾಗ ದಾಳಿ ಆಗಿರೋದ್ರಿಂದ ಅವ್ರ ಪಾತ್ರ ಇರಬಹುದಾ ಅಂತ ಗೊತ್ತಿಲ್ಲಲ್ಲ. ಅದನ್ನ ಪ್ರಿಯಂಪ್ಟ್ ಮಾಡಕ್ ಆಗೋದಿಲ್ಲ, ನಾವು ಅದನ್ನ ಹೇಳಕ್ ಬರೋದಿಲ್ಲ. ನಮಗೆ ನೋಡಿ ತನಿಖೆಗೆ ಕೊಟ್ಟಿದ್ದೇವೆ ಎಸ್ಐಟಿಗೆ. ಆ ಭಾಗದಲ್ಲಿ ಸಿಬಿಐನವರು ಬ್ಯಾಂಕಿನ ಫ್ರಾಡ್ ಆಗಿದೆ, ಬ್ಯಾಂಕಿನ ಆಕ್ಟಿವಿಟೀಸ್ ಬಗ್ಗೆ ಅವರು ತನಿಖೆ ಮಾಡ್ತಾರೆ. ಇಲ್ಲಿ ಎಸ್ಐಟಿನವರು ತನಿಖೆ ಮಾಡ್ತಾರೆ. ಈ ಮಧ್ಯೆ ಸಾರ್ವಜನಿಕ ಇದಕ್ಕೆ ಯಾವ್ಯಾವ್ದು ವಿಷಯಗಳು ಬರುತ್ತೆ ಅದೆಲ್ಲನೂ ಕೂಡ ನಾವು ಮಾಹಿತಿಗಳನ್ನ ಇಲ್ಲದೇನೆ ಏನು ಕೂಡ ರಿಯಾಕ್ಟ್ ಮಾಡಕ್ ಬರಲ್ಲ. ಅದೆಲ್ಲ ಅವ್ರು ಗಮನಿಸ್ತಾರೆ, ಎಸ್ಐಟಿನವ್ರು ಗಮನಿಸ್ತಾರೆ, ಸಿಬಿಐನವ್ರು ಗಮನಿಸ್ತಾರೆ. ಅದನ್ನ ಮಾಹಿತಿಗಳು ತಗೊಂಡು ಅದನ್ನ ವೆರಿಫೈ ಮಾಡ್ಕೊಳ್ತಾರೆ. ಅದು ತನಿಖೆ ನಡೆಯುವಾಗ ನಾವು ಯಾವ ಹೇಳಿಕೆಗಳನ್ನು ಕೂಡ ಕೊಡಬಾರ್ದು, ಕೊಡೋದು ಇಲ್ಲ. ಯಾಕೆಂದ್ರೆ ಅವ್ರು ತನಿಖೆ ಮಾಡಬೇಕಲ್ವಾ.